ಎಲ್ಲರಿಗೂ ನಮಸ್ಕಾರ. ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೋತ್ತರಗಳು. ಸಿಂಧು ನಾಗರಿಕತೆಯ ಯಾವ ನಗರವನ್ನ ಋಗ್ವೇದದಲ್ಲಿ ಹರೂಪಿಯ ಎಂದು ಕರೆಯಲಾಗಿದೆ? ಉತ್ತರ, ಹರಪ್ಪ ನಗರವನ್ನ ಋಗ್ವೇದದಲ್ಲಿ ಹರೂಪಿಯ ಎಂದು ಕರೆಯಲಾಗಿದೆ. ಕಾಲಿಬಂಗನ್ ಎಂದರೇನು? ಉತ್ತರ, ಕಾಲಿಬಂಗನ್ ಎಂದರೆ ಕಪ್ಪು ಬಳೆ ಎಂದರ್ಥ. ಸಪ್ತ ಸಿಂಧು ಪ್ರದೇಶದಲ್ಲಿ ಹರಿಯುವಂತಹ ಏಳು ನದಿಗಳನ್ನ ತಿಳಿಸಿ. ಉತ್ತರ, ಸಪ್ತ ಸಿಂಧು ಪ್ರದೇಶದಲ್ಲಿ ಕಂಡು ಬರುವಂತಹ ಏಳು ನದಿಗಳು ಚಿನಾಬ್, ರಾವಿ, ಬಿಯಾಸ್, ಸಟ್ಲಜ್, ಸರಸ್ವತಿ, ಜೀಲಂ ಮತ್ತು ದಿಶದ್ವತಿಗಳು. ಆದಿನಾಥ ಅಥವಾ ವೃಷಭನಾಥನ ಬೋಧನೆಗಳನ್ನ ತಿಳಿಸಿ. ಉತ್ತರ, ಆದಿನಾಥ ಅಥವಾ ವೃಷಭನಾಥನ ಬೋಧನೆಗಳು: ಒಂದು, ಅಹಿಂಸೆ; ಎರಡು, ಸತ್ಯ; ಮೂರು, ನಿವೃತ್ತಿ; ನಾಲ್ಕು, ಬ್ರಹ್ಮಚರ್ಯ. ಮುದುಕ, ರೋಗಿ, ಸನ್ಯಾಸಿ ಮತ್ತು ಶವ ಇವುಗಳು ಉತ್ತರ ಬುದ್ಧ ಕಂಡಂತಹ ನಾಲ್ಕು ಮಹಾದೃಶ್ಯಗಳಾಗಿವೆ. ಮಧ್ಯಶಿಲಾಯುಗದ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ. ಉತ್ತರ, ಮಧ್ಯಶಿಲಾಯುಗದ ಪ್ರಮುಖ ಲಕ್ಷಣಗಳು: ಒಂದು, ನಯವಾದ ಕಲ್ಲುಗಳ ಬಳಕೆ; ಎರಡು, ಚಿಕ್ಕ ಗಾತ್ರದ ಆಯುಧಗಳು; ಮೂರು, ಚಕಮಕಿ ಮತ್ತು ಸಿಲಿಕೇಟ್ ಕಲ್ಲಿನ ಬಳಕೆ; ನಾಲ್ಕು, ಹಿಡಿಕೆಯ ರಂಧ್ರವುಳ್ಳ ಆಯುಧಗಳು; ಐದು, ಪಶುಪಾಲನೆ; ಆರು, ಬೆಂಕಿಯ ಉಪಯೋಗ; ಏಳು, ಮಡಿಕೆ ತಯಾರಿಕೆ; ಎಂಟು, ಶವ ಸಂಸ್ಕಾರ; ಒಂಬತ್ತು, ಗುಂಪು ಜೀವನ; ಹತ್ತು, ಪ್ರಾಣಿ ಚರ್ಮವನ್ನು ಉಡುಪನ್ನಾಗಿ ಬಳಸುತ್ತಿದ್ದದ್ದು. ಮೆಹೆಂಜೊದಾರೋ ಎಂದರೇನು? ಮೆಹೆಂಜೊದಾರೋ ಎಂದರೆ ಮಡಿದವರ ಅಥವಾ ಮೃತರ ಆವಾಸ ಎಂದರ್ಥ. ಸಿಂಧು ನಾಗರಿಕತೆಯಲ್ಲಿ ಗ್ರಾಮೀಣ ಜೀವನ ಕಂಡುಬಂದ ಏಕೈಕ ಪ್ರದೇಶ ಯಾವುದು? ಉತ್ತರ, ರೋದ್ದಿ. ಅಲ್ಲಾದಿನೋ ಎಂಬ ಪ್ರದೇಶದಲ್ಲಿ ದೊರೆತಂತಹ ಸಿಂಧು ನಾಗರಿಕತೆಯ ಅವಶೇಷಗಳನ್ನ ಹೆಸರಿಸಿ. ಉತ್ತರ, ಮಡಿಕೆ, ತಾಮ್ರ ಮತ್ತು ಜೇಡಿಮಣ್ಣಿನ ಅವಶೇಷಗಳು. ಸಿಂಧು ನಾಗರಿಕತೆಯ ವ್ಯಾಪ್ತಿಯನ್ನ ತಿಳಿಸಿ. ಉತ್ತರ, ಸಿಂಧು ನಾಗರಿಕತೆಯ ವ್ಯಾಪ್ತಿ: ಸಿಂಧು ನಾಗರಿಕತೆಯು ಅದು ಪಶ್ಚಿಮದ ಬಲ್ಚಿಸ್ತಾನದಿಂದ ಪೂರ್ವದ ಉತ್ತರ ಪ್ರದೇಶದ ಆಲಂಗೀರ್ಪುರವರೆಗೂ ಹಾಗೂ ಉತ್ತರದ ಹಿಮಾಲಯದ ಅಡಿಯಿಂದ ದಕ್ಷಿಣದ ನರ್ಮದಾ ನದಿ ಅಂದರೆ ಮಹಾರಾಷ್ಟ್ರದ ದೈಮಾಬಾದ್ ವರೆಗೂ ವಿಸ್ತರಣೆಯಾಗಿತ್ತು. ಇತಿಹಾಸಕಾರರು ಆದಂತಹ ಪಾರ್ಗೆಟರ್ ಅವರು ತಮ್ಮ ಇನ್ಸಿಯಂಟ್ ಇಂಡಿಯನ್ ಹಿಸ್ಟಾರಿಕಲ್ ಟ್ರೆಡಿಷನ್ ಎಂಬ ಕೃತಿಯಲ್ಲಿ ಆರ್ಯರ ಮೂಲ ನೆಲೆ ಯಾವುದು ಎಂದು ವಾದಿಸಿದ್ದಾರೆ. ಉತ್ತರ, ಟಿಬೆಟ್. ಮೊದಲ ವೇದ ಅಥವಾ ಪುರಾತನ ವೇದವೆಂದು ಯಾವ ವೇದವನ್ನ ಕರೆಯುತ್ತಾರೆ? ಉತ್ತರ, ಋಗ್ವೇದವನ್ನ ಮೊದಲ ವೇದ ಅಥವಾ ಪುರಾತನ ವೇದ ಎಂದು ಕರೆಯುತ್ತಾರೆ. ಋಗ್ವೇದ ಕಾಲದಲ್ಲಿ ಇದ್ದಂತಹ ಮಂತ್ರಿಮಂಡಲವನ್ನ ತಿಳಿಸಿ. ಉತ್ತರ, ಋಗ್ವೇದ ಕಾಲದಲ್ಲಿ ಇದ್ದಂತಹ ಮಂತ್ರಿಮಂಡಲ ಪುರೋಹಿತ ಈತ ರಾಜಗುರುವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಗ್ರಾಮಿಣಿ ಈತ ಗ್ರಾಮದ ಮುಖಂಡನಾಗಿದ್ದ. ಸೇನಾನಿ ಈತ ದಂಡನಾಯಕನಾಗಿದ್ದ. ದಶಪತಿ ಈತ ಹತ್ತು ಗ್ರಾಮಗಳ ಮುಖ್ಯಸ್ಥನಾಗಿದ್ದ. ಗೋಪ ಈತ ಜನಪದದ ಮುಖ್ಯಸ್ಥನಾಗಿದ್ದ. ಮಹಿಷಿ ಪಟ್ಟದ ರಾಣಿಯಾಗಿದ್ದು. ಸೂತ ಈತ ಕಾಗದ ಪತ್ರಗಳ ರಕ್ಷಕನಾಗಿದ್ದ. ಬಗದುಗ ಈತ ಕಂದಾಯ ಸಂಗ್ರಹಕಾರನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ರಥಕಾರ ಈತ ರಥಗಳ ನಿರ್ಮಾಣವನ್ನು ಮಾಡ್ತಾ ಇದ್ದ. ಛತ್ರಿ ಈತ ಮನೆ ವಾರ್ತೆಗಾರನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಗೋವಿಕರ್ತ ಈತ ರಾಜನಿಗೆ ಬೇಟೆಯಲ್ಲಿ ಸಹಕಾರವನ್ನು ನೀಡ್ತಾ ಇದ್ದ. ಅಕ್ಷವಾಪ ಈತ ಮೇಲ್ವಿಚಾರಣೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಸಂಘಹಿತ್ರಿ ಈತ ಬೊಕ್ಕಸ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಉಗ್ರ ಈತ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಸ್ಥಪತಿ ಈತ ಗಡಿ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಪಾರ್ಶ್ವನಾಥನ ಬೋಧನೆಗಳನ್ನು ತಿಳಿಸಿ. ಉತ್ತರ, ಪಾರ್ಶ್ವನಾಥನ ಬೋಧನೆಗಳು: ಒಂದು, ಅಹಿಂಸೆ; ಎರಡು, ಸತ್ಯ; ಮೂರು, ಆಶ್ರಯ; ನಾಲ್ಕು, ಅಪರಿಗ್ರಹ. ಭಾರತದ ಯಾವ ಪ್ರದೇಶದಲ್ಲಿ ಬೌದ್ಧ ಧರ್ಮವು ಕಂಡುಬರುತ್ತದೆ? ಉತ್ತರ, ಬಿಹಾರ್, ಕಾಶ್ಮೀರ್, ಸಿಕ್ಕಿಂ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಅಜಂತ, ನಾಗಾರ್ಜುನಕೊಂಡ ಮತ್ತು ಅಮರಾವತಿಗಳಲ್ಲಿ ಹೆಚ್ಚಾಗಿ ಬೌದ್ಧ ಧರ್ಮವು ಕಂಡುಬರುತ್ತದೆ. ಕನ್ನಡಿಗರ ವೈದ್ಯಕೀಯ ಜ್ಞಾನವನ್ನು
ತಿಳಿಸುವಂತಹ ಎರಡು ಕೃತಿಗಳನ್ನು ಹೆಸರಿಸಿ. ಉತ್ತರ: ಕೀರ್ತಿವರ್ಮನ ಗೋವೈದ್ಯ, ಚಾವುಂಡರಾಯನ ಲೋಕೋಪಕಾರ ಕೃತಿಗಳು ಕನ್ನಡಿಗರ ವೈದ್ಯಕೀಯ ಜ್ಞಾನವನ್ನು ತಿಳಿಸಿಕೊಡುತ್ತವೆ. ನದಿ ದಂಡೆಯ ಮೇಲೆ ಇರುವಂತಹ ಸಿಂಧೂ ನಾಗರಿಕತೆಯ ಕೆಲವು ನಗರಗಳು: ಹರಪ್ಪಾ ನಗರ, ಇದು ರಾವಿ ನದಿಯ ದಂಡೆಯ ಮೇಲೆ ಕಂಡುಬರುವಂತಹ ನಗರವಾಗಿದೆ. ಮೆಹೆಂಜೋದಾರೋ, ಇದು ಸಿಂಧೂ ನದಿ ದಂಡೆಯ ಮೇಲಿದೆ. ಕಾಲಿಬಂಗ ನಗರ ಸರಸ್ವತಿ ಅಥವಾ ಘಗ್ಗರ್ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ. ರೂಪಾರ್ ನಗರವು ಸೆಟ್ಲಜ್ ನದಿಯ ಮೇಲೆ ಕಂಡುಬರುವಂಥದ್ದು. ಬನವಾಲಿ ನಗರವು ರಂಗೋಯಿ ಎಂಬ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ. ಮಾಂಡು ನಗರವು ಚೀನಾಮ್ ನದಿಯ ದಂಡೆಯ ಮೇಲೆ ಕಂಡುಬರುವಂಥದ್ದು. ಬಾಲ್ಕೋಟ್ ನಗರವು ವಿದಾರ್ ನದಿಯ ದಂಡೆ ಮೇಲಿದೆ. ಆಲಂಗೀರ್ಪುರ, ಇದು ಹಿಂದೋನಾ ನದಿಯ ದಂಡೆ ಮೇಲಿದೆ. ಕೋಡಡೀಸಿ, ಇದು ಸಿಂಧೂ ನದಿಯ ದಂಡೆ ಮೇಲಿದೆ. ದೌಲ್ವೀರ, ಇದು ಮನೋಹರ ನದಿಯ ದಂಡೆ ಮೇಲಿದೆ. ದೈಮಾಬಾದ, ಇದು ಪ್ರವರ್ ನದಿಯ ದಂಡೆ ಮೇಲಿದೆ. ರಂಗಪುರ, ಇದು ಮಹರ್ ನದಿಯ ದಂಡೆ ಮೇಲಿದೆ. ದೇಶಲಪುರ, ಇದು ಬಾದರ್ ನದಿಯ ದಂಡೆ ಮೇಲಿದೆ. ರೋಜಡಿ, ಇದು ಕೂಡ ಬಾದರ್ ನದಿಯ ದಂಡೆ ಮೇಲಿದೆ. ಸಪ್ತ ಸಿಂಧು ಪ್ರದೇಶವು ಒಳಗೊಂಡಂತಹ ಪ್ರಾಂತ್ಯಗಳನ್ನು ಹೆಸರಿಸಿ. ಉತ್ತರ: ಸಪ್ತ ಸಿಂಧು ಪ್ರದೇಶವು ಒಳಗೊಂಡಂತಹ ಪ್ರಾಂತ್ಯಗಳು ಎಂದರೆ ಪಂಜಾಬ್, ಕಾಬೂಲ್, ಸಿಂಧ್, ಗಾಂಧಾರ ಪ್ರಾಂತ್ಯಗಳನ್ನು ಇದು ಒಳಗೊಂಡಿದೆ. ಆರ್ಯವ್ರತ ಎಂದರೇನು? ಉತ್ತರ: ಆರ್ಯವ್ರತ ಎಂದರೆ ಆರ್ಯರಿಗಾಗಿ ದೇವರು ಸೃಷ್ಟಿ ಮಾಡಿದ ನಾಡು ಎಂದರ್ಥ. ಜೈನ ಧರ್ಮದ 24ನೇ ತೀರ್ಥಂಕರನಾದ ಮಹಾವೀರನ ತಂದೆ ತಾಯಿಗಳನ್ನ ಹೆಸರಿಸಿ. ಉತ್ತರ: ಮಹಾವೀರನ ತಂದೆ ಮತ್ತು ತಾಯಿಗಳು: ತಂದೆ ಸಿದ್ಧಾರ್ಥ, ತಾಯಿ ತ್ರಿಶೂಲಾದೇವಿ. ಮಹಾಪರಿತ್ಯಾಗ ಎಂದರೇನು? ತಂದೆ ತಾಯಿ, ಮಡದಿ ಮಗು ಮತ್ತು ಅರಮನೆಯನ್ನ ತೊರೆದು ಸನ್ಯಾಸತ್ವವನ್ನು ಪಡೆದದ್ದನ್ನು ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಸಿಂಧು ನಾಗರಿಕತೆಯ ವಿವಿಧ ಹೆಸರುಗಳನ್ನು ತಿಳಿಸಿ. ಉತ್ತರ: ಸಿಂಧು ನಾಗರಿಕತೆಯ ವಿವಿಧ ಹೆಸರುಗಳು: ಹರಪ್ಪ ಸಂಸ್ಕೃತಿ, ಹರಪ್ಪ ನಾಗರಿಕತೆ, ಸಿಂಧು ನಾಗರಿಕತೆ, ಪ್ರಾಗತಿಹಾಸಿಕ ನಾಗರಿಕತೆ, ಇಂಡೋ ಸುಮೇರಿಯನ್ ನಾಗರಿಕತೆ, ಪೂರ್ವ ಆರ್ಯನ್ ನಾಗರಿಕತೆ, ಚಾಲ್ಕೋಲಿಥಿಕ್ ಸಂಸ್ಕೃತಿ, ಪ್ರೋಟೋ ಇಂಡಸ್ ಸಂಸ್ಕೃತಿ ಎಂದು ಸಿಂಧು ನಾಗರಿಕತೆಯನ್ನು ಹಲವಾರು ಹೆಸರುಗಳಿಂದ ಕರೆಯಲಾಗಿದೆ. ಕರ್ನಾಟಕದಲ್ಲಿ ಇರುವಂತಹ ಮಧ್ಯ ಶಿಲಾಯುಗದ ಪ್ರಮುಖ ನೆಲೆಗಳನ್ನು ಹೆಸರಿಸಿ. ಉತ್ತರ: ಮಧ್ಯ ಶಿಲಾಯುಗದ ಪ್ರಮುಖ ನೆಲೆಗಳು ಜಾಲಹಳ್ಳಿ, ಸಿದ್ದಾಪುರ, ಬ್ರಹ್ಮಗಿರಿ, ಕಿಬ್ಬನಹಳ್ಳಿ, ಬಾಣಸಂದ್ರ, ಸಂಗನಕಲ್ಲು, ತಿಮ್ಮನಹಾಳ, ಕೋವಳ್ಳಿ, ಸನ್ನತಿ ಮತ್ತು ಮುಂತಾದವುಗಳು. ಮಧ್ಯಶಿಲಾಯುಗ ಸಂಸ್ಕೃತಿಯ ಕುರುಹುಗಳು ದೊರೆತಂತಹ ಸ್ಥಳಗಳನ್ನು ತಿಳಿಸಿ. ಉತ್ತರ: ಮಧ್ಯಶಿಲಾಯುಗ ಸಂಸ್ಕೃತಿಯ ಕುರುಹುಗಳು ದೊರೆತಂತಹ ಸ್ಥಳಗಳು ಅಹಮದ್ನಗರ, ಗೋದಾವರಿ, ಮಲಪ್ರಭಾ, ಕೃಷ್ಣಾ ಮತ್ತು ತುಂಗಾಭದ್ರಾ ನದಿ ದಂಡೆಗಳು, ತಿರುವೆನಲ್ಲಿ, ಕರ್ನೂಲು, ನಾಗಾರ್ಜುನಕೊಂಡ ಮತ್ತು ಮುಂತಾದ ಸ್ಥಳಗಳು. ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ಪ್ರದೇಶಗಳು ಮತ್ತು ಅವುಗಳ ಪ್ರಸ್ತುತ ಹೆಸರುಗಳು: ಕುಸುಮಾಪುರ ಮತ್ತು ಪಾಟ್ಲಿಪುತ್ರಗಳು ಪಾಟ್ನಾದ ಪ್ರಾಚೀನ ಹೆಸರುಗಳಾಗಿದ್ದವು. ಅಲಹಾಬಾದಿನ ಪ್ರಾಚೀನ ಹೆಸರು ಕೋಸಂಬಿ ಆಗಿತ್ತು. ಜಯಪುರ ನಗರದ ಪ್ರಾಚೀನ ಹೆಸರು ವಿರಾಟ ನಗರ. ಖಡ್ಮಂಡುವಿನ ಪ್ರಾಚೀನ ಹೆಸರು ಲಲಿತಾಪಟ್ಟಣಂ. ಪುರುಷಪುರ, ಇದು ಇಂದಿನ ಪೇಶಾವರ್ ನಗರದ ಪ್ರಾಚೀನ ಹೆಸರಾಗಿತ್ತು. ತಕ್ಷಶಿಲಾ, ಇದರ ಇಂದಿನ ಹೆಸರು ರಾವಲಪಿಂಡಿ. ಅಮರಾವತಿಯ ಪ್ರಾಚೀನ ಹೆಸರು ಧಾನ್ಯ ಕಟಕ್ ಆಗಿತ್ತು. ಹೈದರಾಬಾದಿನ ಪ್ರಾಚೀನ ಹೆಸರು ಭಾಗ್ಯನಗರ. ಲಾತೂರ್ನ ಪ್ರಾಚೀನ ಹೆಸರು ಲಟಲೂರು. ಪೈಠಾಣದ ಪ್ರಾಚೀನ ಹೆಸರು ಪ್ರತಿಷ್ಠಾನ ಆಗಿತ್ತು. ಮಧ್ಯಶಿಲಾಯುಗದಲ್ಲಿ ನಿರ್ಮಿತವಾದಂತಹ ವಾಸಗೃಹದ ಅವಶೇಷಗಳು ದೊರೆತ ಸ್ಥಳ ಯಾವುದು? ಉತ್ತರ: ಬ್ರಹ್ಮಗಿರಿ. ನಿಯೋಲಿಥಿಕ್ ಎಂದರೇನು? ನಿಯೋಲಿಥಿಕ್ ಎಂಬ ಇಂಗ್ಲಿಷ್ ಪದವು ಗ್ರೀಕ್ ಭಾಷೆಯ ನಿಯೋ ಮತ್ತು ಲಿಥಿಕ್ ಎಂಬ ಎರಡು ಪದಗಳಿಂದ ಬಂದಿದ್ದು. ನಿಯೋ ಎಂದರೆ ನೂತನ ಎಂದರ್ಥ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂದರ್ಥ. ಆದ್ದರಿಂದ ನಿಯೋಲಿಥಿಕ್ ಎಂದರೆ ನೂತನ ಶಿಲೆ ಎಂದರ್ಥ. ಕೃಷಿ, ಪಶುಪಾಲನೆ ಮತ್ತು ಮಡಿಕೆ ತಯಾರಿಕೆ ಇವುಗಳು ಉತ್ತರ ನೂತನ ಅಥವಾ ಹೊಸ ಶಿಲಾಯುಗದ ಪ್ರಮುಖ ಆವಿಷ್ಕಾರಗಳು ಎಂದು ಹೇಳಲಾಗಿದೆ.
ಗ್ರಾಮೀಣ ಅಥವಾ ಸಂಘ ಜೀವನ ಕಂಡುಬಂದದ್ದು ಯಾವ ಶಿಲಾಯುಗದಲ್ಲಿ? ಉತ್ತರ, ನೂತನ ಶಿಲಾಯುಗದಲ್ಲಿ. ಕಪಿ ಮಾನವರು ಎಂದು ಯಾವ ಶಿಲಾಯುಗದ ಮಾನವರನ್ನ ಕರೆಯಲಾಗ್ತಾ ಇತ್ತು? ಉತ್ತರ, ಹಳೆಯ ಶಿಲಾಯುಗದ ಮಾನವರನ್ನ ಕಪಿ ಮಾನವರು ಎಂದು ಕರೆಯಲಾಗ್ತಾ ಇತ್ತು. ಸೂಕ್ಷ್ಮ ಶಿಲಾಯುಗದ ಮಾನವನನ್ನ ಚಕಮಕಿ ಕಲ್ಲಿನ ಮಾನವ ಎಂದು ಕರೆಯಲು ಕಾರಣವೇನು? ಉತ್ತರ, ಸೂಕ್ಷ್ಮ ಶಿಲಾಯುಗದಲ್ಲಿ ಮಾನವನು ಚಕಮಕಿ ಕಲ್ಲಿನ ಆಯುಧಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದ. ಆದ್ದರಿಂದ ಸೂಕ್ಷ್ಮ ಶಿಲಾಯುಗದ ಮಾನವನನ್ನ ಚಕಮಕಿ ಕಲ್ಲಿನ ಮಾನವ ಎಂದು ಕರೆಯಲಾಗಿದೆ. ಆಂಧ್ರಪ್ರದೇಶದ ಕರ್ನೂಲು ಗುಹೆಯಲ್ಲಿ ದೊರೆತ ಬೂದಿಯ ಅಂಶವು? ಉತ್ತರ, ಇದು ಆದಿ ಮಾನವನಿಗೆ ಬೆಂಕಿಯ ಉಪಯೋಗ ತಿಳಿದಿತ್ತು ಎಂದು ತಿಳಿಸುತ್ತದೆ. ಶಿಲಾಯುಗದ ಮಾನವನು ಮೀನು ಹಿಡಿಯಲು ಬಳಸುತ್ತಿದ್ದಂತಹ ಗಾಳಗಳು ದೊರೆತ ಸ್ಥಳ? ಉತ್ತರ, ಬಂಗಾಳ ಮತ್ತು ಬಿಹಾರ ಕಣಿವೆಗಳು. ಆದಿ ಮಾನವನ ಮೂಳೆಯ ಆಯುಧಗಳು ಕಂಡುಬರುವ ಸ್ಥಳ? ಉತ್ತರ, ಚಿರಾಂಡ್ ಮತ್ತು ಬುರ್ಜಿಹಾಂಪುರ. ನಾಯಿ ಮತ್ತು ಕುರಿ ಇವುಗಳು ಭೂಮಿಯ ಮೇಲೆ ಮಾನವನಿಂದ ಪಳಗಿಸಲ್ಪಟ್ಟ ಮೊದಲ ಪ್ರಾಣಿಗಳಾಗಿವೆ. ನೂತನ ಶಿಲಾಯುಗದ ಲಕ್ಷಣಗಳನ್ನು ತಿಳಿಸಿ. ಉತ್ತರ, ನೂತನ ಶಿಲಾಯುಗದ ಲಕ್ಷಣಗಳು: 1, ಕೃಷಿ; 2, ಪಶುಪಾಲನೆ; 3, ಮಡಿಕೆ ತಯಾರಿಕೆ; 4, ಸಂಘ ಜೀವನ; 5, ಗುಹೆಗಳಲ್ಲಿ ವಾಸ; 6, ಬೇಟೆ ಮತ್ತು ನೃತ್ಯದ ದೃಶ್ಯಗಳು; 7, ಯಂತ್ರ ತಂತ್ರಗಳಲ್ಲಿ ನಂಬಿಕೆ. ಹಾವೇರಿ ಜಿಲ್ಲೆಯ ಹಳ್ಳೂರು ಮತ್ತು ಕೋಲಾರ ಜಿಲ್ಲೆಯ ಬನವಳ್ಳಿಗಳು? ಉತ್ತರ, ಇಲ್ಲಿ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಕಬ್ಬಿಣದ ಕುಲುಮೆ ಮತ್ತು ಕಬ್ಬಿಣದ ವಸ್ತುಗಳು ಕಂಡುಬಂದಿವೆ.